ಶೃಂಗೇರಿ ಸಹ್ಯಾದ್ರಿ ಪರ್ವತ ಶ್ರೇಣಿಯ ತಪ್ಪಲಲ್ಲಿರುವ ಒಂದು ಪಟ್ಟಣ. ಶ್ರೀ ಆದಿಶಂಕರರು ಸನಾತನ ಧರ್ಮದ ಮೇಲೆ ವಿಶೇಷವಾದ ಬೆಳಕು ಚೆಲ್ಲಿದ ಪವಿತ್ರ ಕ್ಷೇತ್ರ. ರಾಮಾಯಣದ ಕಾಲದಿಂದಲೂ ಈ ಪ್ರದೇಶ ಋಷಿ ಮುನಿಗಳ ತಪೋಭೂಮಿಯಾಗಿತ್ತು. ಮಲೆನಾಡಿನ ಮೂಲ ಸಂಸ್ಕೃತಿಯನ್ನು ಇಂದಿಗೂ ಮೈಗೂಡಿಸಿಕೊಂಡಿರುವ ಶೃಂಗೇರಿಯ ಪರಿಚಯ ನಿಮಗಾಗಿ. ಶೃಂಗೇರಿಯ ಸಮೀಪದಲ್ಲಿಯೇ ಇರುವ ಕಿಗ್ಗಾ ಮತ್ತು ಜಲಪಾತವೊಂದರ ದರ್ಶನವನ್ನು ಮಾಡಿ ಬರೋಣ. ಮಕ್ಕಳೇ, ನಾವೆಲ್ಲರೂ ಇವತ್ತು ಮಲೆನಾಡಿನ ಸಿರಿ ಸೊಬಗಿನ ಪರಿಚಯನ ಮಾಡ್ಕೊಳ್ಳೋಣವಾ? ಕನ್ನಡ ನಾಡಿನ ಹಸಿರು ವನರಾಶಿಗಳ ಬೀಡು ಮಲೆನಾಡು. ಎಲ್ಲಿ ನೋಡಿದ್ರೂ ದಟ್ಟವಾದ ಅರಣ್ಯ, ಅಪಾರ ಖನಿಜ ಸಂಪತ್ತುಳ್ಳ ಬೆಟ್ಟ ಗುಡ್ಡಗಳು, ಸದಾ ಹರಿಯುವ ತುಂಗಭದ್ರೆ, ಪುಣ್ಯಕ್ಷೇತ್ರಗಳು, ಕಾಫಿ, ಟೀ, ಯಾಲಕ್ಕಿ, ಮೆಣಸು ಬೆಳೆಯುವ ವಿಶಾಲವಾದ ತೋಟಗಳು, ಇವುಗಳ ಸಂಗಮನೇ ಮಲೆನಾಡು. ಚಿಕ್ಕಮಗಳೂರು ಜಿಲ್ಲೆನಲ್ಲಿ ಶೃಂಗೇರಿ ಅನ್ನೋ ಸ್ಥಳದ ಬಗ್ಗೆ ನೀವೆಲ್ಲರೂ ಕೇಳಿರಬೇಕಲ್ಲ. ಈ ಸ್ಥಳದ ಸೌಂದರ್ಯ ಎಲ್ಲ ಋತುಗಳಲ್ಲೂ ಜನಮನಗಳನ್ನು ಆಕರ್ಷಿಸಿರುವಂತಹ ಒಂದು ತಾಣ. ಈ ತಾಣದ ಪರಿಚಯ ಮಾಡ್ಕೊಳ್ಳೋದಕ್ಕೆ ಶೃಂಗೇರಿಗೆ ಪ್ರಯಾಣ ಮಾಡೋಣವಾ? ಚಿಕ್ಕಮಗಳೂರು ಜಿಲ್ಲೆ ಪ್ರಕೃತಿ ಸೌಂದರ್ಯಕ್ಕೆ ಹೆಸರಾದ ನಾಡು. ಮುಗಿಲೆತ್ತರದ ದಟ್ಟಾರಣ್ಯಗಳು, ಪರ್ವತ ಶ್ರೇಣಿಗಳು, ನದಿ ಜಲಗಳು, ಗಿರಿ ಕಂದರಗಳು ಹಾಗೂ ವಿವಿಧ ಪ್ರಾಣಿ ಸಂಕುಲಗಳ ತಾಣವಾಗಿ ಕರ್ನಾಟಕದ ಪ್ರಾಕೃತಿಕ ಸಂಪತ್ತಿನ ಕಣಜವೇ ಆಗಿದೆ. ಇಲ್ಲಿನ ಘಟ್ಟ ಪ್ರದೇಶಗಳಲ್ಲಿ ಅಂಕುಡೊಂಕು ರಸ್ತೆಗಳಲ್ಲಿ ಪಯಣಿಸುವುದೊಂದು ರೋಚಕ ಅನುಭವ. ಇಲ್ಲಿನ ಕಾಫಿ, ಏಲಕ್ಕಿ, ಮೆಣಸು, ಅಡಿಕೆ ತೋಟಗಳು, ಗದ್ದೆ ಬಯಲುಗಳು ಮನಸೆಳೆಯುತ್ತವೆ. ಶೃಂಗೇರಿ ಸಹ್ಯಾದ್ರಿ ಪರ್ವತ ಶ್ರೇಣಿಯ ತಪ್ಪಲಲ್ಲಿರುವ ಒಂದು ಸಣ್ಣ ಪಟ್ಟಣ. ಶ್ರೀ ಆದಿಶಂಕರರು ಸನಾತನ ಧರ್ಮದ ಮೇಲೆ ವಿಶೇಷ ಬೆಳಕನ್ನ ಚೆಲ್ಲಿದಂತಹ ಪುಣ್ಯಕ್ಷೇತ್ರ ಇದು. ರಾಮಾಯಣ ಕಾಲದಿಂದಲೂ ಕೂಡ ಈ ಪ್ರದೇಶದಲ್ಲಿ ಋಷಿ ಮುನಿಗಳು ತಪೋಭೂಮಿ ಮಾಡಿಕೊಂಡಿದ್ರಂತೆ. ಇವತ್ತಿಗೂ ಕೂಡ ಮಲೆನಾಡಿನ ಮೂಲ ಸಂಸ್ಕೃತಿಯನ್ನ ಎತ್ತಿಡಿಯುವಂತಹ ಊರು ಶೃಂಗೇರಿ. ಶೃಂಗೇರಿ ಅಂತ ಹೆಸರು ಕೇಳ್ತಿದ್ದ ಹಾಗೆ ನಮ್ಮ ಮನಸ್ಸಿನಲ್ಲೆಲ್ಲ ಒಂದು ರೀತಿಯ ಆನಂದ ಉಂಟಾಗತ್ತೆ ಅಲ್ವಾ? ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿ ತಾಲೂಕು ಕೇಂದ್ರದ ಜೊತೆಗೆ ತೀರ್ಥಕ್ಷೇತ್ರವೂ ಆಗಿದೆ. ರಾಮಾಯಣ ಕಾಲದಲ್ಲಿ ವಿಭಾಂಡಕ ಮಹರ್ಷಿಯ ಆಶ್ರಮವಿದ್ದದ್ದು ಶೃಂಗೇರಿಯಲ್ಲಿ. ಇವರ ಮಗನೇ ಋಷ್ಯಶೃಂಗ. ಈತನಿಗೆ ಹುಟ್ಟಿದಾಗಲೇ ತಲೆಯ ಮೇಲೆ ಶೃಂಗ ಅಥವಾ ಕೋಡು ಮೂಡಿತಂತೆ. ಜೊತೆಗೆ ಋಷ್ಯಶೃಂಗರು ತಪಸ್ಸು ಮಾಡಿದ ಸ್ಥಳವೂ ಇದೇ ಆಗಿತ್ತು. ಆದ್ದರಿಂದ ಈ ಭಾಗಕ್ಕೆ ಶೃಂಗಗಿರಿ ಎಂಬ ಹೆಸರಾಗಿ ಮುಂದೆ ಶೃಂಗೇರಿ ಎಂದು ಕರೆಯಲಾಯಿತು. ಶೃಂಗೇರಿ ಸಾಮಾಜಿಕವಾಗಿ ಎಲ್ಲ ಬಗೆಯ ಜನರನ್ನು ಆಕರ್ಷಿಸುವ ಈ ಊರು ಧಾರ್ಮಿಕವಾಗಿ ಸನಾತನ ಕಾಲದ ಪರಂಪರೆಯನ್ನು ಉಳಿಸಿಕೊಂಡು ಬಂದಿದೆ. ತಪೋಧನರಿಗೆ ತವರೂರು, ಸರಸ್ವತಿಯ ಆರಾಧಕರಿಗೆ ಶಾರದಾ ಪೀಠ, ಬಂದು ಹೋಗುವ ಜನತೆಗೆ ಭಾವೈಕ್ಯತೆಯ ಸಂಗಮ, ಹೀಗೆ ಸಕಲ ಶಾಂತಿ, ಸಮೃದ್ಧಿ
ಹಾಗೂ ನೆಮ್ಮದಿಗಳ ಸಮಾಗಮವೇ ಶೃಂಗೇರಿ. ಶೃಂಗೇರಿಯಲ್ಲಿ ಹರಿಯುವ ಪವಿತ್ರ ತುಂಗಾ ನದಿ ಹುಟ್ಟಿದ್ದು ಕುದುರೆಮುಖ ಪರ್ವತ ಶ್ರೇಣಿಯ ವರಾಹ ಪರ್ವತದ ಗಂಗಮೂಲ ಅನ್ನೋ ಸ್ಥಳದಲ್ಲಿ. ಮಲೆನಾಡಿನ ಬೆಟ್ಟ ಕಟ್ಟಗಳ ಮಧ್ಯದಲ್ಲಿ ಹರಿದು ಬರುವ ತುಂಗೆ ಸದಾ ಹರಿಯುವಂತಹ ಒಂದು ಜೀವನದಿ. ಬನ್ನಿ, ತುಂಗಾ ನದಿಯ ಸೊಬಗು ಸೌಂದರ್ಯವನ್ನು ನೋಡೋದಕ್ಕೆ ಅದರ ಜಾಡನ್ನು ಹಿಡಿದು ಹೋಗೋಣವಾ. ಶೃಂಗೇರಿಯ ದಕ್ಷಿಣ ಮತ್ತು ಪಶ್ಚಿಮ ಭಾಗಕ್ಕೆ ಅತ್ಯಂತ ಎತ್ತರವಾದ ಪಶ್ಚಿಮ ಘಟ್ಟಗಳು ಹಬ್ಬಿದ್ದು ಈ ಪ್ರದೇಶದಲ್ಲಿ ಅತಿ ಹೆಚ್ಚಿನ ಮಳೆಯಾಗುತ್ತದೆ. ವರಾಹ ಪರ್ವತದ ಗಂಗಾಮೂಲ ಎಂಬ ಸ್ಥಳದಲ್ಲಿ ಹುಟ್ಟಿ ತುಂಗಾ ತುಂಬಿ ಹರಿದು ಕೃಷಿಗೆ ಮತ್ತು ಜನಜೀವನಕ್ಕೆ ಮೂಲ ಜೀವಸೆಲೆಯಾಗಿದೆ. ಶೃಂಗೇರಿಯ ಸೊಬಗನ್ನು ಹೆಚ್ಚಿಸಿದ ಈ ನದಿ ತೀರ್ಥಹಳ್ಳಿ ಶಿವಮೊಗ್ಗ ಮೂಲಕ ಭದ್ರೆಯನ್ನು ಸೇರಿ ತುಂಗಭದ್ರೆಯಾಗಿ ಹರಿಯುತ್ತದೆ. ಪರ್ವತಗಳಿಂದ ಹರಿದು ಬಂದ ತುಂಗೆ ತನ್ನ ಅಪ್ರತಿಮ ಸೌಂದರ್ಯವನ್ನು ಮೆರೆದಿದೆ ಇಲ್ಲಿ. ಈ ಪ್ರಶಾಂತತೆ ಎಂಥವರ ಮನಸ್ಸಿಗೂ ಮುದ ನೀಡುತ್ತದೆ. ನದಿಯ ಎಡದಂಡೆಯ ಮೇಲಿರುವ ಶ್ರೀ ವಿದ್ಯಾಶಂಕರ ದೇವಾಲಯ ನದಿ ನೀರಿನ ಹಿನ್ನೆಲೆಯಲ್ಲಿ ತನ್ನದೇ ಛಾಪು ಹೊತ್ತು ನಿಂತ ದೃಶ್ಯ ಎಲ್ಲರನ್ನೂ ಆಕರ್ಷಿಸುತ್ತದೆ. ತುಂಗಾ ನದಿಯನ್ನು ನೋಡಿದ್ರಲ್ಲ, ಈಗ ತುಂಗಾ ನದಿಯ ದಂಡೆನಲ್ಲಿರುವ ದೇವಸ್ಥಾನಕ್ಕೆ ಹೋಗೋಣವಾ. ದೇವಸ್ಥಾನದ ಆವರಣಕ್ಕೆ ಕಾಲಿಡುತ್ತಿದ್ದ ಹಾಗೇನೆ ನಮ್ಮ ಮೈ ಮನಸ್ಸುಗಳೆಲ್ಲ ಪ್ರಕೃತಿಯ ಸೊಬಗು ಮತ್ತು ಭಕ್ತಿಯ ನಡುವೆ ಒಂಥರ ತೇಲಾಡುತ್ತೆ. ಈ ಅನುಭವ ಮೊದಲನೇ ಸಲ ಹೋದಾಗ ಅಷ್ಟೇ ಸಿಗೋದಲ್ಲ, ಎಷ್ಟು ಸಲ ಆ ಕ್ಷೇತ್ರಕ್ಕೆ ಹೋದರೂ ಕೂಡ ನಮ್ಮ ಮನಸ್ಸಿಗೆ ಆನಂದ ಆಗುತ್ತೆ ಹೊರತು ಬೇಸರ ಖಂಡಿತ ಆಗಲ್ಲ. ಸಹ್ಯಾದ್ರಿಯ ಮಡಿಲಿನಲ್ಲಿ ಪ್ರಕೃತಿಯ ಸೌಂದರ್ಯ ತಾನೇ ತಾನಾಗಿ ಹರಡಿರುವ, ಕಣ್ಮನಗಳಿಗೆ ಆನಂದವನ್ನು ನೀಡುವ, ಮನಸ್ಸಿಗೆ ಶಾಂತಿಯನ್ನು ನೀಡುವ ಸುಂದರವಾದ ಪರಿಸರದಲ್ಲಿದೆ ಶ್ರೀ ಶಾರದಾ ಪೀಠ. ವಿದ್ಯಾದೇವತೆಯಾದ ಶ್ರೀ ಶಾರದಾ ಮಾತೆ ನೆಲೆಸಿರುವ ಪುಣ್ಯಸ್ಥಳ. ಅದ್ವೈತ ತತ್ವವನ್ನು ಜಗತ್ತಿಗೆ ಸಾರಿದ ಶ್ರೀ ಆದಿಶಂಕರಾಚಾರ್ಯರು ಸ್ಥಾಪಿಸಿದ ಪೀಠ ಮತ್ತು ಶಾರದಾ ಮಠದ ಭವ್ಯ ಇತಿಹಾಸದಲ್ಲಿ ಋಷಿಗಳು ಆಚಾರ್ಯರುಗಳ ಪರಂಪರೆಯ ಜ್ಞಾನ ಗಂಗಾ ವಾಹಿನಿಯು 36ನೇ ಯತಿವರ್ಯರಾದ ಶ್ರೀ ಭಾರತೀ ತೀರ್ಥ ಸ್ವಾಮಿಗಳವರಿಗೆ ಪ್ರವಹಿಸುತ್ತಾ ಬಂದಿದೆ. ಶೃಂಗೇರಿ ದೇವಸ್ಥಾನದ ಆವರಣದಲ್ಲಿ ಕಾಲಿಡ್ತಿದ್ದ ಹಾಗೆ ಎಲ್ಲರೂ ಬಂದು ಸೇರೋದು ಎಲ್ಲಿ ಗೊತ್ತಾ? ತುಂಗಾ ನದಿಯ ದಂಡೆ ಮೇಲೆ. ದಂಡೆಯ ಆಕರ್ಷಕ ನೋಟ, ನೀರಿನಲ್ಲಿ ತೇಲಾಡುವ ಮೀನುಗಳ ಬಳುಕಾಟ, ಇದನ್ನೆಲ್ಲ ನೋಡ್ತಿದ್ರೆ ಮನಸ್ಸಿಗೆ ಎಷ್ಟು ಸಂತೋಷ ಆಗತ್ತೆ ಗೊತ್ತಾ? ಬನ್ನಿ, ಆ ನೀರನ್ನು ಮುಟ್ತಾ ಆಟಾಡೋಣವಾ. ತುಂಗೆ ತೀರದ ಈ ವಿಶಾಲ ದಂಡೆಯ ಎಡಕ್ಕೆ ದೇವಾಲಯಗಳ ಸಮುಚ್ಚಯವಾದರೆ ಬಲಕ್ಕೆ ಹಚ್ಚ ಹಸುರಿನ ನರಸಿಂಹವನವಿದೆ. ಇವೆರಡರ ಕೊಂಡಿಯಾಗಿ ಉದ್ದದ ಸೇತುವೆ ಆಕರ್ಷಣೆಗಳಲ್ಲೊಂದು. ಹೆಚ್ಚು ಅಪಾಯವಿಲ್ಲದ ನೀರಿನಲ್ಲಿ ಎಲ್ಲರೂ ಸ್ನಾನ ಮಾಡುವ ದೃಶ್ಯ ಇಲ್ಲಿ ಸಾಮಾನ್ಯ. ಇಲ್ಲಿಯ ಮತ್ತೊಂದು ವಿಶೇಷ ಆಕರ್ಷಣೆ ಎಂದರೆ ಮೀನುಗಳದ್ದು. ಸಾಮಾನ್ಯವಾಗಿ ಬೇರೆಡೆ ಸ್ಪಷ್ಟವಾಗಿ ನೋಡಲೂ ಸಿಗದ ಮೀನುಗಳು ಇಲ್ಲಿ ನೋಡಲಷ್ಟೇ ಅಲ್ಲ, ಕೈಗೂ ಸಿಗುತ್ತವೆ. ಮಂಡಕ್ಕಿ ಮುಕ್ಕಲು ಹಾತೊರೆಯುವ ಮೀನುಗಳ ಜೊತೆ ಆಟವಾಡುವ ಈ ಚಿಣ್ಣರಿಗೆ ಇಂತಹ ಅನುಭವ ಇನ್ನೆಲ್ಲಿ ಸಿಗಬೇಕು? ಮಕ್ಕಳೇ, ತುಂಗಾ ನದಿಯ ದಂಡೆಯ ಮೇಲೆ ಒಂದು ವಿಶೇಷವಾದ ಘಟನೆ ನಡೀತಂತೆ. ಆ ವಿಶೇಷತೆನೆ ಹಾವು ಕಪ್ಪೆಯ ಸೌಹಾರ್ದ ಒಡನಾಟ. ಆದಿಶಂಕರರು ಒಂದ್ಸಲ ದಕ್ಷಿಣ ಭಾರತದ ಪ್ರವಾಸದಲ್ಲಿದ್ದಾಗ ಈ ದಂಡೆಯ ಮೇಲೆ ವಿಶ್ರಾಂತಿ ತಗೊಂಡ್ರಂತೆ.
ಪ್ರಕೃತಿಯ ಪ್ರಶಾಂತತೆಗೆ ಮಾರು ಹೋಗಿ ಯೋಗ ನಿದ್ರೆಯಿಂದ ಕಣ್ಬಿಟ್ಟಾಗ ಅವ್ರು ಕಂಡಿದ್ದು ಏನ್ ಗೊತ್ತಾ? ಪ್ರಸವ ವೇದನೆಯಲ್ಲಿ ಬಳಲ್ತಾ ಇದ್ದ ಒಂದು ಕಪ್ಪೆಗೆ ಒಂದು ಹಾವು ತನ್ನ ಹೆಡೆಯನ್ನ ಬಿಚ್ಚಿ ನೆರಳು ನೀಡ್ತಿತ್ತಂತೆ. ಇಂತಹ ಸೌಹಾರ್ದತೆಯನ್ನ ಕಂಡು ಮುಂದೆ ಸರ್ವ ಜನಾಂಗದ ಸೌಹಾರ್ದತೆಗೆ ಇದು ಕೇಂದ್ರ ಆಗತ್ತೆ ಅಂತ ಭಾವಿಸಿ ಮೊದಲ ಬಾರಿಗೆ ಶಾರದಾ ಪೀಠವನ್ನ ಈ ಸ್ಥಳದಲ್ಲಿ ಸ್ಥಾಪಿಸಿದ್ರಂತೆ. ಮೊದಲ ಅದ್ವೈತ ಧರ್ಮಪೀಠ ಸ್ಥಾಪನೆಯ ಸಂಕೇತವೇ ಈ ಕಪ್ಪೆಶಂಕರ. ಸರ್ಪ ಒಂದು ಕಪ್ಪೆಗೆ ಹೆಡೆ ಬಿಚ್ಚಿ ನೆರಳು ನೀಡುತ್ತಿರುವ ಒಂದು ವಿಶೇಷ ಸಂದರ್ಭ. ಶ್ರೀ ಆದಿಶಂಕರರು ತಮ್ಮ ಶಿಷ್ಯರೊಡನೆ ಈ ಭಾಗಕ್ಕೆ ಬಂದಾಗ ಕಂಡ ಈ ಅಪರೂಪದ ದೃಶ್ಯವೇ ಇಲ್ಲಿ ಪೀಠವೊಂದನ್ನು ಸ್ಥಾಪಿಸಲು ಪ್ರೇರಣೆಯಾದದ್ದು. ಶ್ರೀ ಆದಿಶಂಕರರು ತಮ್ಮ ಅದ್ವೈತ ಸಿದ್ಧಾಂತವನ್ನ ಮೂಲೆ ಮೂಲೆಗಳಲ್ಲಿ ಮುಟ್ಟಿಸುವ ಪ್ರಯತ್ನವನ್ನ ಮಾಡಿದ್ರು. ಅದೇ ಕಾರಣಕ್ಕಾಗಿ ದೇಶದ 4 ಮೂಲೆಗಳಲ್ಲಿ ಕೂಡ ಶಾರದಾ ಪೀಠವನ್ನ ಸ್ಥಾಪಿಸಿದ್ರು. ಹೀಗೆ ಅವರು ಸ್ಥಾಪಿಸಿದ ಪೀಠವೇ ಶೃಂಗೇರಿಯ ಶಾರದಾ ಪೀಠ. ಈಗ ನಮ್ಮ ನಾಡಿನ ದೇಶದ ವಿದೇಶದ ಸರ್ವ ಜನಾಂಗವನ್ನ ಆಕರ್ಷಿಸಿರುವಂತಹ ಶಾರದಾ ಮಾತೆಯ ದರ್ಶನವನ್ನ ಈಗ ಮಾಡೋಣ. ಶ್ರೀ ಆದಿಶಂಕರರು ಮೊಟ್ಟ ಮೊದಲು ಸ್ಥಾಪಿಸಿದ ಶೃಂಗೇರಿಯ ಶ್ರೀ ಶಾರದಾ ಪೀಠವಿದು. ಕಾಶ್ಮೀರ ಪರವಾಸಿ ವಿದ್ಯಾದೇವತೆಯಾದ ಶ್ರೀ ಶಾರದೆಯನ್ನು ಈ ಪೀಠದಲ್ಲಿ ಪ್ರತಿಷ್ಠಾಪನೆ ಮಾಡಿದರು. ದ್ರಾವಿಡ ಶೈಲಿಯ ನಿರ್ಮಾಣವಾದ ಈ ದೇಗುಲದಲ್ಲಿ ಕರಿಯ ಕಲ್ಲಿನ ಗರ್ಭಗುಡಿ, ವಿಶಾಲವಾದ ನವರಂಗ, ಕೆತ್ತನೆಯ ಕಂಬಶಿಲ್ಪಗಳು, ಚಂದ್ರಸಾಲೆ, ಪ್ರದಕ್ಷಿಣ ಪಥ ಇವೆಲ್ಲವನ್ನು ಸುಂದರವಾಗಿ ನಿರ್ಮಿಸಲಾಗಿದೆ. ಮೂಲದಲ್ಲಿ ಶ್ರೀ ಶಾರದಾದೇವಿಯ ವಿಗ್ರಹ ಗಂಧದ ಮರದಾಗಿದ್ದು 14ನೇ ಶತಮಾನದಲ್ಲಿ ಶ್ರೀ ವಿದ್ಯಾರಣ್ಯರು ಈಗಿರುವ ಪಂಚಲೋಹದ ಭವ್ಯವಾದ ಶ್ರೀ ಶಾರದಾದೇವಿಯ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿದರು. ಜಾತಿ ಮತ ಧರ್ಮ ಎಂಬ ಭೇದ ಭಾವವಿಲ್ಲದೆ ನಾಡಿನ ನಾನಾ ಮೂಲೆಗಳಿಂದ ಆಸ್ತಿಕರು ಶಾರದಾಂಬೆಯ ದರ್ಶನಕ್ಕೆ ಆಗಮಿಸುತ್ತಾರೆ. ಇಂದಿಗೂ ವೇದಶಾಸ್ತ್ರಗಳು ಇಲ್ಲಿ ನಿರಂತರವಾಗಿ ನಡೆದುಕೊಂಡು ಬರುತ್ತಿವೆ. ಶೃಂಗೇರಿ ಊರಿನ ಮಧ್ಯದಲ್ಲಿ ಬೆಟ್ಟದ ಮೇಲಿರುವ ಪುರಾತನ ಮಲಹಾನಿಕೇಶ್ವರ ದೇವಾಲಯ, ಋಷ್ಯಶೃಂಗರ ತಂದೆ ವಿಭಾಂಡಕರ ಆಶ್ರಮವಿದ್ದ ಸ್ಥಳವಿದು. ಪ್ರೇಕ್ಷಣೀಯ ಸ್ಥಳಗಳಲ್ಲಿ ಇದು ಒಂದು. ಇಷ್ಟೆಲ್ಲ ಮಹತ್ವದ ಸಾಧನೆಯನ್ನು ಮಾಡಿದಂತಹ ಶ್ರೀ ಆದಿಶಂಕರಾಚಾರ್ಯರ ಇಡೀ ಜೀವನ ವೃತ್ತಾಂತವೇ ರೋಚಕವಾದದ್ದು. ಬನ್ನಿ ಮಕ್ಕಳೇ, ಈಗ ಅದರ ಪರಿಚಯ ಮಾಡಿಕೊಳ್ಳೋಣ. ಕೇರಳದ ಕೊಚ್ಚಿಯ ಬಳಿ ಕಾಲಟಿಯಲ್ಲಿ ಶಿವಗುರು ಆರ್ಯಾಂಬ ದಂಪತಿಗಳಿಂದ ಪುತ್ರ ಪ್ರಾಪ್ತಿಗಾಗಿ ದೇವರಲ್ಲಿ ಮೊರೆ ಇಟ್ಟಾಗ ಸ್ವಪ್ನದಲ್ಲಿ ದಂಪತಿಗಳಿಗೆ ಶಿವನಿಂದ ಅನುಗ್ರಹವಾಯಿತು. ಹುಟ್ಟಿದ ಮಗುವಿಗೆ ಶಂಕರನೆಂದೇ ನಾಮಕರಣ ಮಾಡಿದರು. ಉಪನಯನವಾದ ನಂತರ ಬಾಲಕ ಬ್ರಹ್ಮಚರ್ಯ ಸ್ವೀಕರಿಸಿ ಭಿಕ್ಷಾಟನೆಗೆ ತೊಡಗುತ್ತಾನೆ. ಒಂದು ಸಂದರ್ಭದಲ್ಲಿ ಶಂಕರನಿಗೆ ರಾಜ ಸುಧನ್ವನ ಭೇಟೆಯಾಗುತ್ತದೆ. ಪೂರ್ಣಾ ನದಿ ಮಾರ್ಗದಲ್ಲಿ ಮೂರ್ಛಿತಳಾಗಿ ಬಿದ್ದ ತಾಯಿಗೆ ಉಪಚರಿಸಿ ಋತಕ್ಕೆ ಅನುಕೂಲವಾಗುವಂತೆ ನದಿಯ ಮಾರ್ಗವನ್ನೇ ಬದಲಾಯಿಸಿದನು. ನೀರಿನಲ್ಲಿ ನಿಂತ ಶಂಕರ ಮೊಸಳೆ ಹಿಡಿದ ನೆಪವೊಡ್ಡಿ ಸನ್ಯಾಸ ಸ್ವೀಕಾರಕ್ಕೆ ತಾಯಿಯಿಂದ ಅನುಮತಿ ಹಾಗೂ ಆಶೀರ್ವಾದ ಪಡೆಯುತ್ತಾನೆ. ಸನ್ಯಾಸಿ ಶಂಕರ ಗುರು ಗೋವಿಂದ ಭಗವತ್ಪಾದರಲ್ಲಿ ಆಶೀರ್ವಾದ ಬೇಡುತ್ತಾರೆ. ಒಂದು ಸನ್ನಿವೇಶದಲ್ಲಿ ನರ್ಮದಾ ನದಿಯ ಪ್ರವಾಹವನ್ನು ನಿಯಂತ್ರಿಸಿ ಗ್ರಾಮ ರಕ್ಷಣೆ ಮಾಡಿದ ಶಂಕರರು ಶಿಷ್ಯ ಸಾನಂದನಿಗೆ ಪ್ರವಾಹ ದಾಟಲು ಹೆಜ್ಜೆ ಹೆಜ್ಜೆಗೂ ಕಮಲಗಳನ್ನು ಸೃಷ್ಟಿಸಿ ಪದ್ಮಪಾದರೆಂಬ ಬಿರುದು ಪಡೆಯುತ್ತಾರೆ. ಕಾಶಿ ವಿಶ್ವನಾಥರೊಡನೆ ವಾದದ ಬಳಿಕ ವೇದವ್ಯಾಸರ ದರ್ಶನ ಹಾಗೂ ಅನುಗ್ರಹ ಪಡೆದರು. ಆತ್ಮಾರ್ಪಣೆಯಲ್ಲಿ ತೊಡಗಿದ್ದ ಕುಮರಿಲಾ ಭಟ್ಟರಿಗೆ ಶಂಕರರು ಸಮಾಧಾನ ಮಾಡುತ್ತಾರೆ. ನಂತರ ಮಂಡನ ಮಿಶ್ರರನ್ನು ವಾದದಲ್ಲಿ ಸೋಲಿಸಿದಾಗ ಆತ ಶಂಕರರಿಂದ ಸನ್ಯಾಸ ಸ್ವೀಕರಿಸುತ್ತಾನೆ. ವಧೆ ಮಾಡಲು ಬಂದ ಕಾಪಾಲಿಕನಿಂದ ಭಗವಾನ್ ನರಸಿಂಹ ಶಂಕರರನ್ನು ರಕ್ಷಣೆ ಮಾಡುತ್ತಾರೆ. ಮೂಕಾಂಬಿಕೆಯ ಬಳಿ ಶ್ರೀವಲ್ಲಿಯ ಮೂಕ ಬಾಲಕನನ್ನು ಶಿಷ್ಯನಾಗಿ ಸ್ವೀಕರಿಸುತ್ತಾರೆ. ನಂತರ ತೋಟಿಕಾಚಾರ್ಯನೆಂಬ ಶಿಷ್ಯನಿಗೆ ಅನುಗ್ರಹ ನೀಡುತ್ತಾರೆ. ಮರಣಶಯ್ಯೆಯಲ್ಲಿದ್ದ ತಾಯಿಗೆ ವಿಷ್ಣು ಸಾಯುಜ್ಯವನ್ನು ಅನುಗ್ರಹಿಸಿದರು. ಕೃತಿಗಳ ನಷ್ಟವನ್ನು ಅನುಭವಿಸಿದ
ರಾಜ ಸುಧನನಿಗೆ ಶಂಕರರು ಸಮಾಧಾನ ಮಾಡುತ್ತಾರೆ. ಕಾಶ್ಮೀರದಲ್ಲಿ ಶಂಕರರು ಸರ್ವಜ್ಞ ಪೀಠಾರೋಹಣ ಮಾಡಿದರು. ಕೆಲವು ವರ್ಷಗಳ ನಂತರ ಹಿಮಾಲಯದ ಕೇದಾರನಾಥದಲ್ಲಿ ಅದೃಶ್ಯರಾದರು. ಸನಾತನ ಹಿಂದೂ ಧರ್ಮದ ಪ್ರತಿಪಾದಕರಾದಂತಹ ಶ್ರೀ ಆದಿಶಂಕರರ ಜೀವನ ಚರಿತ್ರೆಯನ್ನ ನೀವೆಲ್ಲರೂ ನೋಡಿದ್ರಲ್ಲ. ಈಗ ಆದಿಶಂಕರರ ದೇವಾಲಯಕ್ಕೆ ಭೇಟಿ ನೀಡಿ ಆ ಸುಂದರ ಪರಿಸರದಲ್ಲಿ ಸ್ವಲ್ಪ ಹೊತ್ತು ಅಡ್ಡಾಡೋಣವಾ? ಪ್ರಶಾಂತವಾದ ಸುಂದರ ಪರಿಸರದಲ್ಲಿ ಶ್ರೀ ಶಂಕರ ಭಗವತ್ಪಾದರ ಶಿಲಾಮೂರ್ತಿಯನ್ನು ಹೊಂದಿರುವ ಈ ದೇವಾಲಯದ ಪ್ರಾಂಗಣ, ಮೈಸೂರು ಅರಮನೆಯ ಪ್ರತಿಕೃತ ಕಂಬಗಳು ಮೂಡಿಸಿರುವ ಕಲಾವಂತಿಕೆ ಇಲ್ಲಿ ಬರುವ ಯಾತ್ರಿಕರಿಗೆ ಆಕರ್ಷಣೀಯ ಕೇಂದ್ರವಾಗಿದೆ. ಮಕ್ಕಳೇ, ಇಷ್ಟೆಲ್ಲ ಮಹತ್ವದ ಸನ್ನಿವೇಶಗಳ ಮಧ್ಯೆ ಓಡಾಡ್ತಾ ಇರೋ ನಿಮ್ಮನ್ನ ಒಂದು ಪ್ರಧಾನವಾದ ಕೇಂದ್ರ ಕೈಬೀಸಿ ಕರೀತಾ ಇದೆ. ಅದೇ ತುಂಗಾ ನದಿಯ ಎಡದಂಡೆಯ ಮೇಲೆ ಪಳಪಳನೆ ಹೊಳೆಯುವ ಕಳಸವುಳ್ಳ ದೊಡ್ಡ ರಥದಂತಿರುವ ವಿದ್ಯಾಶಂಕರ ದೇಗುಲ. ದಕ್ಷಿಣ ಭಾರತದ ಶಿಲ್ಪಕಲಾ ಪ್ರಾಕಾರಗಳನ್ನ ಕೂಡಿಸ್ಕೊಂಡು ನಿರ್ಮಾಣವಾಗಿರುವ ಈ ದೇವಾಲಯದ ಸೌಂದರ್ಯವೇ ಒಂದು ವಿಶೇಷ. ಎಷ್ಟೇ ಸುತ್ತಿದ್ರೂ ದಣಿವಾಗದೆ, ಎಷ್ಟು ಕಾಲ ಕಳೆದರೂ ಬೇಸರವಾಗದಂತಹ ಈ ದೇಗುಲ ಶೃಂಗೇರಿ ದೇವಾಲಯದ ಒಂದು ಪ್ರಮುಖ ಆಕರ್ಷಣೆ. ಬನ್ನಿ, ಸ್ವಲ್ಪ ಹೊತ್ತು ಈ ಸ್ಥಳದಲ್ಲಿ ಸುತ್ತಾಡೋಣವಾ? ಪಶ್ಚಿಮ ಘಟ್ಟಗಳ ಹರಿದ್ವರ್ಣ ಕಾಡುಗಳಿಂದ ಹರಿದು ಬಂದು ಉತ್ತರಕ್ಕೆ ತಿರುಗಿರುವ ಶುದ್ಧ ತಿಳಿ ನೀರಿನ ನದಿ ತುಂಗಾ ನದಿ. ನದಿಯ ಎಡದಂಡೆಯ ಎತ್ತರ ಪ್ರದೇಶದಲ್ಲಿ ಬಹುದೊಡ್ಡ ರಥದಂತಿರುವ ಕಲಾಕುಸುರಿಯ ಗೋಪುರವೇ ವಿದ್ಯಾಶಂಕರ ದೇವಾಲಯ. ಶ್ರೀ ಶಾರದಾ ಪೀಠದ 10ನೇ ಆಚಾರ್ಯರಾಗಿದ್ದ ಶ್ರೀ ಶ್ರೀ ವಿದ್ಯಾತೀರ್ಥರು ಕೊನೆಯಲ್ಲಿ ನದಿ ತೀರದ ಗುಹೆಯಲ್ಲಿ ಪ್ರವೇಶಿಸಿ ಅಂಬಿಕಾಯೋಗ ನಿರತರಾದರು. ಅವರ ಸಮಾಧಿಯ ಮೇಲೆ ಅವರ ಶಿಷ್ಯ ಶ್ರೀ ಶ್ರೀ ಭಾರತೀ ತೀರ್ಥರು ಕ್ರಿಸ್ತಶಕ 1338ರಲ್ಲಿ ಈ ದೇವಸ್ಥಾನವನ್ನು ನಿರ್ಮಾಣ ಮಾಡಿಸಿದರು. ಈ ದೇವಾಲಯವು ಹೊಯ್ಸಳ, ಚಾಲುಕ್ಯ, ದ್ರಾವಿಡ ಹಾಗೂ ವಿಜಯನಗರ ಶಿಲ್ಪಕಲಾಶೈಲಿಯಿಂದ ನಿರ್ಮಿಸಲಾಗಿದೆ. ಚಾತುರ್ಯ ಮತ್ತು ತಾಂತ್ರಿಕ ನೈಪುಣ್ಯಗಳ ದೃಷ್ಟಿಯಿಂದ ಪ್ರಖ್ಯಾತಿ ಪಡೆದಿದೆ. ಈ ಪ್ರದೇಶದಲ್ಲಿ ದೊರೆಯುವ ಗಟ್ಟಿ ಶಿಲೆಯನ್ನು ಆಯ್ದುಕೊಂಡು ಶಿಲ್ಪಿಗಳು ತಮ್ಮ ಕಲಾಚಾತುರ್ಯವನ್ನು ಅದ್ಭುತವಾಗಿ ಒಡಮೂಡಿಸಿದ್ದಾರೆ. ಅಡಿಯಿಂದ ಮುಡಿಯ ತನಕ ವಿಶಿಷ್ಟ ಕೆತ್ತನೆಯ ಕೆಲಸದಿಂದ ದೇವಸ್ಥಾನ ಕಂಗೊಳಿಸುತ್ತದೆ. ಲಂಬ ಅರ್ಧ ವೃತ್ತಾಕಾರದಲ್ಲಿರುವ ಈ ದೇವಾಲಯದ ಹೊರಭಾಗವು ಶೈವ, ಶಾಕ್ತ, ವೈಷ್ಣವ ಮತ್ತು ರಾಮಾಯಣ ಹಾಗೂ ಮಹಾಭಾರತ ಮುಂತಾದ ಪೌರಾಣಿಕ ಘಟನೆಗಳಿಗೆ ಸಂಬಂಧಿಸಿದ ಹಲವಾರು ಶಿಲ್ಪಗಳಿಂದ ಅಲಂಕೃತವಾಗಿದೆ. ಇಂತಹ ವೈಭವೋಪೇತವಾದ ದೇವಾಲಯವನ್ನು ವೀಕ್ಷಿಸಲು ಪ್ರತಿನಿತ್ಯ ಪ್ರವಾಸಿಗರ ಸಂಖ್ಯೆ ಅಧಿಕವಾಗಿರುತ್ತದೆ. ಸಾಂಸ್ಕೃತಿಕವಾಗಿ, ಶೈಕ್ಷಣಿಕವಾಗಿ ಮತ್ತು ಧಾರ್ಮಿಕವಾಗಿ ವಿದ್ಯಾಶಂಕರ ದೇವಾಲಯ ಎಲ್ಲ ವಯೋಮಾನದವರನ್ನು ತನ್ನತ್ತ ಸೆಳೆಯುತ್ತದೆ. ಎಷ್ಟು ಸುತ್ತು ನೋಡಿದರೂ ದಣಿವಾಗದ, ಎಷ್ಟು ಕಾಲ ಕಳೆದರೂ ಬೇಸರವಾಗದ ಇದರ ಕಲಾ ವೈಭವಕ್ಕೆ ಸಾಟಿಯೇ ಇಲ್ಲ.
ಪ್ರತಿ ವರ್ಷ ಶಾಲಾ ಕಾಲೇಜುಗಳಿಂದ ಸಾವಿರಾರು ವಿದ್ಯಾರ್ಥಿಗಳು ಈ ಕ್ಷೇತ್ರಕ್ಕೆ ಬಂದು ಶ್ರೀ ಶಾರದಾ ಪೀಠ ಆವರಣದಲ್ಲಿ ಓಡಾಡಿ ಇಲ್ಲಿರುವ ಎಲ್ಲ ದೇಗುಲಗಳನ್ನು ಕೂಲಂಕುಷವಾಗಿ ವೀಕ್ಷಿಸಿ ಸಂತೃಪ್ತಿ ಹೊಂದುತ್ತಾರೆ. ಮಕ್ಕಳೇ, ಇದುವರೆಗೂ ಶೃಂಗೇರಿಯ ಎಲ್ಲ ದೇಗುಲಗಳ ದರ್ಶನವನ್ನು ಮಾಡಿದ್ರಿ. ಈಗ ದೇವರು, ಧರ್ಮ ಇದೆಲ್ಲದರ ಆಚೆಗೆ ಆಧ್ಯಾತ್ಮದ ಚಿಂತನೆಗೆ ಇಂಬು ಕೊಡುವಂತಹ ತುಂಗಾ ನದಿಯ ಬಲದಂಡೆಯ ಆಚೆನಲ್ಲಿರೋ ತಂಪಾದ ತೋಟ ನರಸಿಂಹನ, ಸ್ವಲ್ಪ ಹೊತ್ತು ಅಲ್ಲಿ ವಿಹರಿಸೋಣವಾ? ತುಂಗಾ ನದಿಯ ಬಲಭಾಗದ ದಂಡೆಯ ಮೇಲೆ ಇರುವ ನರಸಿಂಹವನ ಸಮೃದ್ಧವಾದ ತೆಂಗು, ಅಡಿಕೆ ಮತ್ತು ಹೂ ತೋಟಗಳಿಂದ ಕಂಗೊಳಿಸುತ್ತಿದೆ. ಇಲ್ಲಿ 33, 34 ಮತ್ತು 35ನೇ ಆಚಾರ್ಯರ ಸಮಾಧಿಗಳಿವೆ. ಇತ್ತೀಚೆಗೆ ಆಧುನಿಕ ತಂತ್ರಜ್ಞಾನವನ್ನು ಬಳಸಿ ನಿರ್ಮಿಸಿದ ಬೃಹತ್ ಸಭಾಂಗಣ ಇಲ್ಲಿಯ ಮತ್ತೊಂದು ಆಕರ್ಷಣೀಯ ಕೇಂದ್ರ. ಮಕ್ಕಳೇ, ನೀವೆಲ್ಲರೂ ಇಷ್ಟೊತ್ತು ಶೃಂಗೇರಿಯ ಪರಿಸರದಲ್ಲೇ ಓಡಾಡ್ತಾ ಇದ್ರಿ. ಇದರ ಉಗಮಕ್ಕೆ ಕಾರಣವಾದ ಕಿಗ್ಗ ಅಥವಾ ಋಷಿ ಶೃಂಗ ಕ್ಷೇತ್ರವನ್ನು ನೋಡಿದ್ರೆ ಹೇಗೆ? ಸಹ್ಯಾದ್ರಿ ತಪ್ಪಲಿನ ಕಿಗ್ಗ ಋಷಿ ಶೃಂಗರ ತಪೋಭೂಮಿ. ಬನ್ನಿ, ಶೃಂಗೇಶ್ವರರ ದರ್ಶನಕ್ಕೆ ಹೋಗೋಣವಾ? ಶ್ರೀ ವಿಭಾಂಡಕ ಮಹರ್ಷಿಗಳ ಪುತ್ರರಾದ ಶ್ರೀ ಋಷ್ಯಶೃಂಗರು ಇಲ್ಲಿನ ಪರ್ವತದ ತಪ್ಪಲಿನಲ್ಲಿರುವ ಕೀಳ್ಗ ಅಥವಾ ಕಿಗ್ಗಾದಲ್ಲಿ ತಪೋಮಗ್ನರಾಗಿ ಇಲ್ಲಿಯೇ ಮುಕ್ತಿಯನ್ನು ಹೊಂದಿದರು. ನಂತರ ಅವರ ಸಮಾಧಿಯಲ್ಲಿ ಶಿವಲಿಂಗವನ್ನು ಪ್ರತಿಷ್ಠಾಪಿಸಿ ದೇವಾಲಯವೊಂದು ನಿರ್ಮಿಸಲಾಯಿತು. ಇದುವೇ ಶ್ರೀ ಋಷ್ಯಶೃಂಗೇಶ್ವರ ದೇವಾಲಯ. ಈ ದೇವಾಲಯ ತುಂಬ ಪ್ರಾಚೀನವಾದದ್ದು. ವಿಶಾಲ ಪ್ರಾಂಗಣವನ್ನು ಹೊಂದಿದ್ದು ದೇವಾಲಯದ ಒಳಗಿನ ಕಂಬಗಳಲ್ಲಿ ಸುಂದರವಾದ ಕೆತ್ತನೆಗಳಿವೆ. ಈ ಕಂಬದ ಮೇಲೆ ಬಿಡಿಸಲ್ಪಟ್ಟ ಶಿಲ್ಪವು ಋಷ್ಯಶೃಂಗರನ್ನು ಮಹಿಳೆಯರೇ ಪಲ್ಲಕ್ಕಿಯಲ್ಲಿ ಒಯ್ಯುತ್ತಿರುವುದನ್ನು ಸ್ಪಷ್ಟಪಡಿಸುತ್ತದೆ. ಹಿಂದಿನ ಪಾಳೆಗಾರರು, ಸಾಮಂತರು ಈ ದೇವಾಲಯಕ್ಕೆ ದತ್ತಿ ಕೊಟ್ಟ ಪುರಾವೆಗಳಿವೆ. ಗರ್ಭಗುಡಿಯಲ್ಲಿ ರುದ್ರಾಕ್ಷಿಯ ಚಿಹ್ನೆ, ತಲೆಯ ಮೇಲೆ ಶೃಂಗಗಳಿರುವ ಭವ್ಯವಾದ ಹಾಗೂ ಅಪರೂಪವಾದ ಶಿವಲಿಂಗವಿದೆ. ಈ ದೇವಸ್ಥಾನದಲ್ಲಿ 7ನೇ ಶತಮಾನದ ಶಿಲಾಶಾಸನಗಳಿದ್ದು ದೇವಾಲಯದ ಪ್ರಾಚೀನತೆಯನ್ನು ದೃಢಪಡಿಸುತ್ತವೆ. ಮಕ್ಕಳೇ, ಇದುವರೆಗೂ ಶೃಂಗೇರಿ ಶಾರದಾಂಬೆಯ ಹಾಗೂ ಕಿಗ್ಗದ ದರ್ಶನ ಮಾಡಿ ಬಂದ ನಿಮ್ಮೆಲ್ರಿಗೂ ಈಗ ಪ್ರಕೃತಿ ತನ್ನತ್ತ ಕೈ ಬೀಸಿ ಕರಿತಾ ಇದ್ದಾಳೆ. ಹೌದು, ಕಿಗ್ಗದಿಂದ ಸುಮಾರು 5 ಕಿಲೋಮೀಟರ್ ದೂರದಲ್ಲಿರುವ ಸಿರಿಮನೆ ಪ್ರಕೃತಿಯ ಸೊಬಗಿಗೆ ಹೆಸರಾದಂತಹ ಜಾಗ. ಇಲ್ಲಿನ ಜಲಧಾರೆ ತನ್ನತ್ತ ಬರುವವರನ್ನ ಪ್ರೀತಿಯ ತುಂತುರು ಸಿಂಚನದಿಂದ ಆಹ್ವಾನಿಸ್ತಾ ಇದ್ದಾಳೆ. ನಾವೆಲ್ಲರೂ ನೋಡಬೇಕಾದ ಸ್ಥಳ ಅಲ್ವಾ? ಬನ್ನಿ ಹೋಗೋಣ. ಸಿರಿಮನೆ ಎಂಬ ಊರಿನ ನಡುವೆ ಧುಮುಕುವ ಈ ಜಲಧಾರೆ ಹತ್ತಿರ ಬರುವವರನ್ನು ಹೆದರಿಸುವುದಿಲ್ಲ. ಕಪ್ಪು ಶಿಲೆಗಳ ರಾಶಿಯಿಂದ ಹೊರಹೊಮ್ಮುವ ಇದರ ವೈಭವಕ್ಕೆ
ಮನಸ್ಸು ಉಲ್ಲಸಿತವಾಗುತ್ತದೆ. ಕೋಟಿ ಕೋಟಿ ಬಿಂದುಗಳು ಕ್ಷಣ ಕ್ಷಣಕ್ಕೂ ಚೆಲ್ಲಾಡಿದಂತೆ ಕಾಣುವ ಈ ಜಲಧಾರೆಯ ಮೇಲೆ ಸೂರ್ಯನ ಬೆಳಕು ಬಿದ್ದಾಗಲಂತೂ ಎಂತಹವರು ಮೂಕ ವಿಸ್ಮಯರಾಗುತ್ತಾರೆ. ಈ ಪುಟ್ಟ ಹೊಳೆ ಮುಂದೆ ಹರಿದು ನಳಿನಿ ನದಿಗೆ ಉಪನದಿಯಾಗಿ ಹರಿದು ಮುಂದೆ ತುಂಗಾ ನದಿಯಲ್ಲಿ ಲೀನವಾಗುತ್ತದೆ.